ಕಳೆದ ಕೆಲವು ದಿನಗಳಿಂದ ಹಾವು ಎಣ್ಣೆ ಆಟ ಆಡ್ತಿದ್ದ ಚಿನ್ನದ ಬೆಲೆಯಲ್ಲಿ ಕಳೆದ 2 ದಿನಗಳಿಂದ ಇಳಿಕೆ ಕಂಡು ಬಂದಿದೆ. ಯಾವುದೇ ವಸ್ತು ಇರಲಿ, ಬೆಲೆ ಇಳಿದಾಗಲೇ ಖರೀದಿಸುವುದು ಜಾಣತನ. ಇಳಿಕೆ ಎಂಬುದು ಏರಿಕೆಗೆ ಮೂಲವಾಗಿದ್ದು ಇದಕ್ಕೆ ಬಂಗಾರವು ಹೊರತಲ್ಲ. ಬಂಗಾರದ ಬೆಲೆ ಇಳಿದಿದೆ, ಅಯ್ಯೋ ಇನ್ನಷ್ಟು ಇಳಿದರೆ ಏನು ಗತಿ, ಕೊಂಡ ಬಂಗಾರದ ಮೌಲ್ಯ ಕಡಿಮೆ ಆಗುತ್ತದಲ್ಲ ಎನ್ನುವ ಆತಂಕ ಎಲ್ಲರಿಗೂ ಇದ್ದೇ ಇರುತ್ತೆ. ಚಿನ್ನ ಅಥವಾ ಬಂಗಾರವನ್ನ ನಾವು ಆಪದ ಬಂಧವ ಅಂತ ಕರೆದುಕೊಳ್ತೀವಿ ಅಲ್ವೇ. ಕಷ್ಟಕಾಲದಲ್ಲಿ ನೆರವಿಗೆ ಬರುವ ಬಂಗಾರದ ಬೆಲೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕುಸಿತ ಕಂಡು ಬರ್ತಾ ಇದೆ. ಚಿನ್ನದ ಬೆಲೆಗೆ ಇಳಿಕೆ ನೋಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯ ಹಲವಾರು ಕಾರಣಗಳು ಇರಬಹುದು ಅಂತ ಅನ್ಸುತ್ತೆ. ಇಂದು ಬೆಂಗಳೂರಿನಲ್ಲಿ 10 ಗ್ರಾಂ ಆಭರಣದ 22 ಕ್ಯಾರೆಟ್ನ ಚಿನ್ನದ ಬೆಲೆ 900 ರೂಪಾಯಿ ಕುಸಿದು 46,200 ರೂಪಾಯಿ ಆಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರದಲ್ಲೂ ಕೂಡ 980 ರೂಪಾಯಿ ಇಳಿಕೆಯಾಗಿ 50,400 ರೂಪಾಯಿ ಆಗಿದೆ. ಬೆಳ್ಳಿ ಬೆಲೆಯಲ್ಲಿ ಕೂಡ ಕೆಲವು ದಿನಗಳಿಂದ ಇಳಿಕೆ ಕಂಡು ಬಂದಿದೆ. ಬರೋಬ್ಬರಿ 2,000 ರೂಪಾಯಿ ಇಳಿದಿದೆ. ಇಂದು ಕೆಜಿ ಬೆಳ್ಳಿ ಬೆಲೆಗೆ 60,000 ರೂಪಾಯಿ ಆಗಿದೆ. ಮುಂಬೈಯಲ್ಲಿ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 49,410 ರೂಪಾಯಿ. ಕಲ್ಕತ್ತಾದಲ್ಲಿ ಇಂದು 10 ಗ್ರಾಂ ಆಭರಣದ ಬೆಲೆ 49,400 ರೂಪಾಯಿ. ಚೆನ್ನೈನಲ್ಲಿನ ಇಂದಿನ ಬಂಗಾರದ ಬೆಲೆ 10 ಗ್ರಾಂಗೆ 47,020 ರೂಪಾಯಿ ದಾಖಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.